ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಕೇಳುವಂತಹ ಥಿಯರಿ ಕ್ವೆಶನ್, ಜಾಬ್ ಕಾಸ್ಟಿಂಗ್ ಮತ್ತು ಸಿಂಗಲ್ ಕಾಸ್ಟಿಂಗ್ ನಡುವೆ ಡಿಫ್ರೆನ್ಸ್ ಕೇಳಿದರೆ ಯಾವ ರೀತಿ ಆನ್ಸರ್ ಬರಬೇಕು ಅನ್ನೋದನ್ನು ನೋಡೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಡಿಫ್ರೆನ್ಸ್ ಬಿಟ್ವೀನ್ ಜಾಬ್ ಕಾಸ್ಟಿಂಗ್ ಆ್ಯಂಡ್ ಸಿಂಗಲ್ ಕಾಸ್ಟಿಂಗ್ ದಟ್ ವಿಲ್ ಬಿ ಆಸ್ಕ್ಡ್ ಇನ್ ದ ಕ್ವೆಶನ್ ಪೇಪರ್ ಟುಡೇ. ಫಸ್ಟ್ ವಿ ವಿಲ್ ರೈಟ್ ಜಾಬ್ ಕಾಸ್ಟಿಂಗ್ ಡೆಫಿನೇಷನ್. ಮೊದಲಿಗೆ ಜಾಬ್ ಕಾಸ್ಟಿಂಗ್ ಡೆಫಿನೇಷನ್ನ ಡಿಫ್ರೆನ್ಸಿಗೆ ಯೂಸ್ ಮಾಡಬೇಕು. ಸೊ ಜಾಬ್ ಕಾಸ್ಟಿಂಗ್ ಆಗಲಿ ಸಿಂಗಲ್ ಕಾಸ್ಟಿಂಗ್ ಆಗಲಿ ಅದರ ಮೀನಿಂಗ್ ಡೆಫಿನೇಷನ್ನ ಬರೆದ್ರೆ ಫಸ್ಟ್ ಡಿಫ್ರೆನ್ಸ್ ಆಗುತ್ತೆ. ಜಾಬ್ ಕಾಸ್ಟಿಂಗ್ ಈಸ್ ಯೂಸ್ಡ್ ಟು ಟ್ರ್ಯಾಕ್ ದ ಕಾಸ್ಟ್ಸ್ ಅಸೋಸಿಯೇಟೆಡ್ ವಿತ್ ಎ ಸ್ಪೆಸಿಫೈಡ್ ಜಾಬ್ ಆರ್ ಪ್ರೊಜೆಕ್ಟ್. ಈಚ್ ಜಾಬ್ ಈಸ್ ಕನ್ಸಿಡರ್ಡ್ ಯುನಿಕ್ ಆ್ಯಂಡ್ ಹ್ಯಾಸ್ ಇಟ್ಸ್ ಓನ್ ಸೆಟ್ ಆಫ್ ಕಾಸ್ಟ್. ಜಾಬ್ ಕಾಸ್ಟಿಂಗ್ ನಾವು ಬಳಸೋದು ಒಂದು ಜಾಬ್ನ ಟೋಟಲ್ ವೆಚ್ಚ ಎಷ್ಟಿರುತ್ತೆ ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಸಪ್ರೇಟ್ ಆಗಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರತಿಯೊಂದು ಜಾಬು ಒಂದು ಜಾಬ್ಗಿಂತ ಡಿಫ್ರೆಂಟ್ ಕಾಸ್ಟ್ಗಳನ್ನ ಹೊಂದಿರುತ್ತೆ. ಸಿಂಗಲ್ ಕಾಸ್ಟಿಂಗ್ ಡೆಫಿನೇಷನ್. ಸಿಂಗಲ್ ಕಾಸ್ಟಿಂಗ್ ಈಸ್ ಯೂಸ್ಡ್ ಟು ಅಸರ್ಟೇನ್ ದ ಕಾಸ್ಟ್ ಆಫ್ ಸಿಂಗಲ್ ಯುನಿಟ್ ಆರ್ ಪ್ರೊಡಕ್ಷನ್ ಆರ್ ಔಟ್ಪುಟ್. ಇಟ್ ಈಸ್ ಟೈಪಿಕಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ವೇರ್ ಪ್ರೊಡಕ್ಷನ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಹೋಮೋಜಿನಿಯಸ್. ಸೊ ಸಿಂಗಲ್ ಕಾಸ್ಟಿಂಗ್ ಏನಿದೆ ಅದನ್ನ ಒಂದು ಯೂನಿಟಿನ ಕಾಸ್ಟ್ ಕಂಡುಹಿಡಿಯೋದಕ್ಕೋಸ್ಕರ ಕಂಡುಹಿಡಿತೀವಿ. ಜಾಬ್ ಕಾಸ್ಟ್ನ ಒಂದು ಇಡೀ ಜಾಬ್ನ ಕಾಸ್ಟ್ ಕಂಡುಹಿಡಿಯೋದಕ್ಕೋಸ್ಕರ ಕಂಡುಹಿಡಿತೀವಿ. ಸೆಕೆಂಡ್, ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ. ಕಾಮನ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಲೈಕ್ ಕನ್ಸ್ಟ್ರಕ್ಷನ್, ಕಸ್ಟಮ್ ಮ್ಯಾನುಫ್ಯಾಕ್ಚರಿಂಗ್, ರಿಪೇರ್ಸ್ ಶಾಪ್ಸ್ ಆ್ಯಂಡ್ ಪ್ರೊಫೆಷನಲ್ ಸರ್ವಿಸಸ್ ವೇರ್ ವರ್ಕ್ ಈಸ್ ಡನ್ ಅಕಾರ್ಡಿಂಗ್ ಟು ಕನ್ಸ್ಯೂಮರ್ ಸ್ಪೆಸಿಫಿಕೇಶನ್. ಸೊ ಇದನ್ನು ಯೂಸ್ ಮಾಡೋದು ಇಂಡಸ್ಟ್ರಿಗಳಲ್ಲಿ. ಎಂಥ ಇಂಡಸ್ಟ್ರಿ ಅಂದರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಒಳಗೆ, ಮ್ಯಾನುಫ್ಯಾಕ್ಚರ್ ಮಾಡುವಂಥ ಇಂಡಸ್ಟ್ರಿ ಒಳಗೆ, ರಿಪೇರ್ಸ್ ಮಾಡುವಂಥ ಶಾಪ್ಸ್ ಒಳಗೆ, ಪ್ರೊಫೆಷನಲ್ ಇರುವಂಥ ಸರ್ವಿಸ್ನಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಸೆಕೆಂಡ್ ಒನ್ನು ಸಿಂಗಲ್ ಕಾಸ್ಟಿಂಗ್ನ ಎಲ್ಲಿ ಯೂಸ್ ಮಾಡ್ತಾರೆ. ಕಾಮನ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಲೈಕ್ ಸಿಮೆಂಟ್, ಬ್ರಿಕ್ ಮೇಕಿಂಗ್, ಮೈನಿಂಗ್, ಫ್ಲೋರ್ ಮಿಲ್ಲಿಂಗ್ ಆ್ಯಂಡ್ ಅದರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ವೇರ್ ಪ್ರೊಡಕ್ಟ್ಸ್ ಆರ್ ಯೂನಿಫಾರ್ಮ್ ಆ್ಯಂಡ್ ಮಾಸ್ ಪ್ರೊಡ್ಯೂಸ್ಡ್. ಸೊ ಇವು ಸಿಂಗಲ್ ಯೂನಿಟನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರುವಂತಹ ಸಿಮೆಂಟು, ಬ್ರಿಕ್ಕು ಅಂದರೆ ಇಟ್ಟಂಗಿ ತಯಾರಿಸುವಂಥ ಫ್ಯಾಕ್ಟ್ರಿಗಳಲ್ಲಿ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾರೆ. ಮೂರನೇ ಡಿಫ್ರೆನ್ಸ್, ಅದರ ಕಾಸ್ಟ್ನ ಅಕ್ಯುಮುಲೇಷನ್ ಹೇಗೆ ಮಾಡ್ತಾರೆ. ಕಾಸ್ಟ್ಸ್ ಆರ್ ಅಕ್ಯುಮುಲೇಟೆಡ್ ಫಾರ್ ಈಚ್ ಜಾಬ್ ಇಂಡಿವಿಜುವಲ್ಲಿ. ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ ಆರ್ ಅಸೈನ್ಡ್ ಟು ಸ್ಪೆಸಿಫಿಕ್ ಜಾಬ್ಸ್. ಸೊ ಈ ಮೂರನ್ನು ತಗೊಂಡು ಮಟೀರಿಯಲ್, ಲೇಬರ್ ಮತ್ತು ಓವರ್ ಹೆಡ್ನ ಟೋಟಲ್ ಮಾಡಿಕೊಂಡು ನಾವು ಕಂಡುಹಿಡಿತೀವಿ ಜಾಬ್ ಕಾಸ್ಟ್ನ. ಸಿಂಗಲ್ ಕಾಸ್ಟ್ನ ಕಾಸ್ಟ್ ಆರ್ ಅಕ್ಯುಮುಲೇಟೆಡ್ ಫಾರ್ ಪ್ರೊಡಕ್ಷನ್ ಪೀರಿಯಡ್ ಆ್ಯಂಡ್ ದೆನ್ ಎವರೇಜ್ ಓವರ್ ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಸೊ ಟೋಟಲ್ ಕಾಸ್ಟ್ನ ಟೋಟಲ್ ಯೂನಿಟ್ಸ್ಲೇ ಡಿವೈಡ್ ಬೈ ಮಾಡುವ ಮೂಲಕ ಕಂಡುಹಿಡಿತೀವಿ. ನಾಲ್ಕನೇದು ಕಾಸ್ಟ್ ಕ್ಯಾಲ್ಕುಲೇಷನ್. ಕಾಸ್ಟ್ಸ್ ಆರ್ ಕ್ಯಾಲ್ಕುಲೇಟೆಡ್ ಪರ್ ಜಾಬ್ ಆ್ಯಂಡ್ ಈಚ್ ಜಾಬ್ ಮೇ ಹ್ಯಾವ್ ಡಿಫ್ರೆಂಟ್ ಕಾಸ್ಟ್. ಪ್ರತಿಯೊಂದು ಜಾಬ್ಗೆ ಈ ಕಾಸ್ಟ್ನ ಕಂಡುಹಿಡಿತೀವಿ. ಇದ್ರ ಕಾಸ್ಟ್ ಕ್ಯಾಲ್ಕುಲೇಷನ್, ಕಾಸ್ಟ್ ಆರ್ ಕ್ಯಾಲ್ಕುಲೇಟೆಡ್ ಪರ್ ಯುನಿಟ್ ಆಫ್ ಔಟ್ಪುಟ್. ದ ಟೋಟಲ್ ಕಾಸ್ಟ್ ಫಾರ್ ದ ಪೀರಿಯಡ್ ಆರ್ ಡಿವೈಡೆಡ್ ಬೈ ದಿ ನಂಬರ್ ಆಫ್ ಯುನಿಟ್ಸ್ ಪ್ರೊಡ್ಯೂಸ್ಡ್ ಟು ಡಿಟರ್ಮೈನ್ ದ ಕಾಸ್ಟ್ ಪರ್ ಯುನಿಟ್. ಸೊ ಒಂದೊಂದೇ ಕಾಸ್ಟ್ನ ನಾವು ಕಂಡುಹಿಡಿದಕ್ಕೋಸ್ಕರ, ಒಂದು ಪ್ರಾಡಕ್ಟ್ನ ಕಾಸ್ಟ್ ಕಂಡುಹಿಡಿದಕ್ಕೋಸ್ಕರ ಇದನ್ನು ಕಂಡುಹಿಡಿತೀವಿ. ಫಿಫ್ತ್ ಡಿಫ್ರೆನ್ಸು ರೆಕಾರ್ಡ್ ಕೀಪಿಂಗ್. ಡೀಟೇಲ್ಡ್ ರೆಕಾರ್ಡ್ಸ್ ಆರ್ ಮೇಂಟೈನ್ಡ್ ಫಾರ್ ಈಚ್ ಜಾಬ್ ಇನ್ಕ್ಲೂಡಿಂಗ್ ಮಟೀರಿಯಲ್ ಯೂಸ್ಡ್, ಲೇಬರ್ ಅವರ್ ವರ್ಕ್ಡ್ ಆ್ಯಂಡ್ ಓವರ್ ಹೆಡ್ ಅಪ್ಲೈಡ್. ಸೊ ಇದು ರೆಕಾರ್ಡ್ ಯಾವ ರೀತಿ ಕೀಪ್ ಮಾಡ್ತೀವಿ. ರೆಕಾರ್ಡ್ಸ್ ಆರ್ ಮೇಂಟೈನ್ಡ್ ಫಾರ್ ದ ಎಂಟೈರ್ ಪ್ರೊಡಕ್ಷನ್ ಪ್ರೊಸೆಸ್, ಫೋಕಸಿಂಗ್ ಆನ್ ದ ಟೋಟಲ್ ಕಾಸ್ಟ್ ಇನ್ಕರ್ಡ್ ಆ್ಯಂಡ್ ಟೋಟಲ್ ಔಟ್ಪುಟ್. ಸೊ ಪ್ರೈಸಿಂಗ್ ಹೇಗಿರುತ್ತೆ? ಪ್ರೈಸಿಂಗ್ ಈಸ್ ಆಫನ್ ಬೇಸ್ಡ್ ಆನ್ ದ ಸ್ಪೆಸಿಫಿಕ್ ಕಾಸ್ಟ್ ಇನ್ಕರ್ಡ್ ಫಾರ್ ಈಚ್ ಜಾಬ್ ಪ್ಲಸ್ ಎ ಮಾರ್ಕಪ್ ಫಾರ್ ಪ್ರಾಫಿಟ್. ಸೊ ಇದ್ರ ಪ್ರೈಸಿಂಗ್ ಹೇಗಿರುತ್ತೆ? ಪ್ರೈಸಿಂಗ್ ಈಸ್ ಆಫನ್ ಬೇಸ್ಡ್ ಆನ್ ದ ಅಡ್ವಾಂಟೇಜಸ್ ಆರ್ ಎವರೇಜ್ ಕಾಸ್ಟ್ ಪರ್ ಯೂನಿಟ್ ಪ್ಲಸ್ ಮಾರ್ಕಪ್ ಪ್ರಾಫಿಟ್. ಸೊ ಇವು ಆರು ಡಿಫ್ರೆನ್ಸ್ನ ನೀವು ಬರೆಯೋದ್ರ ಮೂಲಕ ಪೂರ್ತಿ ಮಾರ್ಕ್ಸ್ನ ಪಡೀಬಹುದು. ಸೊ ಜಾಬ್ ಕಾಸ್ಟಿಂಗ್ ಮತ್ತು ಸಿಂಗಲ್ ಕಾಸ್ಟಿಂಗ್ ಡಿಫ್ರೆನ್ಸ್ನ ನಿಮಗೆ ಕೇಳ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್ ಒಂದಿಗೆ ಸಿಗೋಣ. ಧನ್ಯವಾದಗಳು.